ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೇ ಸೀತಾರಾಮ್ನ ಇವತ್ತಿನ ಒಂದು ಸುದ್ದಿಗಳ ಸರಮಾಲೆಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇವತ್ತಿನ ಪ್ರಮುಖ ಸುದ್ದಿಗಳು ಏನು ಎಂದು ನೋಡ್ಕೊಂಬರೋಣ, ಬನ್ನಿ. ಮೊದಲನೆಯದಾಗಿ ಬೆಳಗಾವಿಯಲ್ಲಿ ಒಂದು ಏನಂತೀರ ನೀವು, ಅವ್ಯವಹಾರ ನಡೆದಿದೆ ಎಂದು ಶಾಸಕರೊಬ್ಬರು ಹರಿಹಾಯ್ತಾ ಇದ್ದಾರೆ. ಅದು ಕೂಡ 20 ಕೋಟಿ ರೂಪಾಯಿಗಳ ಅನುದಾನ ಎಲ್ಲಿ ಹೋಯಿತು ಎಂಬ ಪ್ರಶ್ನೆ ಕೂಡ ಕೇಳ್ತಾ ಇದ್ದಾರೆ. ನಿಜಕ್ಕೂ 20 ಕೋಟಿ ರೂಪಾಯಿಗಳ ಅವ್ಯವಹಾರ ನಡೆದಿದೆಯಾ? ಏನದು ಸುದ್ದಿ ನೋಡ್ಕೊಂಬರೋಣ, ಬನ್ನಿ. ಇಲ್ಲಿ ಯಾರಿಗೂ ನಾವು ಪರಿಹಾರ ಕೊಡಕ್ಕೆ ಹೋಗಿಲ್ಲ, ಕನ್ವಿನ್ಸ್ ಮಾಡಿ ಸೊ ಅವ್ರು ಪ್ರಯತ್ನ ಮಾಡಿದ್ದೇವೆ. ಅದರ ಒಂದು 7-3% ಕೋಟಿ ಹೋಗಿದ್ದಾರೆ, ಇಲ್ಲಾಂದ್ರೆ ಈ ಕಡೆ ಅರ್ಜಿ ಕೊಟ್ಟಿದ್ದಾರೆ ನಾವು ಪರಿಹಾರ ಕೊಡಬೇಕಿಲ್ಲ ಅಂತ ಅನ್ನೋದನ್ನು. ಆದರೆ ಈ ದರ ನಾವು ಮಾಡ್ತಿಲ್ಲಾಗಿದ್ದಂದ್ರೆ ಆಯ್ತು, ಏನಾಗ್ತಿತ್ತು ಇವತ್ತು ಪರಿಸ್ಥಿತಿ ಬೆಳಗಾವಿ ಅಂತ. ಮತ್ತೆ 20 ಕೋಟಿ ರೂಪಾಯಿ ಏನೈತಿ? ನಾನು ಕೊಡೋದಿದ್ದೀವಿ ಕಮಿಷನರ್ ಆನೇ ಆಗಿದ ಮನೆಯಾಗ ರೀ, ಲಪುನ್ ಲಪುನ್ ಅಲ್ಲಿ ನೀವು ಲಪುನ್ ಲಪುನ್ ನಿಮ್ಮಕ್ಕ ನ್ಯೂಸ್ ಕಾರ್ಪೊರೇಷನ್ ಟ್ರಾನ್ಸ್ಫರ್ ಅಲ್ಲಿ ಸಾಂಗಿಲ್ಲ ಸಾಹೇಬ್ ಮಲ್ಲ ಸಸ್ಪೆಂಡ್ ಬರ್ತಾರೆ, ನಾನು ಸಸ್ಪೆಂಡ್ ಆಗೋದಿಲ್ಲ. ಮೇಯರ್ ಕಡೆಯಿಂದ ಲೆಟರ್ ಕೊಡಕ್ಕೆ ಹೋಗ್ರಿ, ಮತ್ತೆ ನಾವು ಇದನ್ನ ಮಾಡಕ್ಕೆ ಇಲ್ರಿ, ರೊಕ್ಕನ ತುಂಬ ಆಯ್ತು, ರೊಕ್ಕದ ತುಂಬಿರ್ಬೇಕು. ಎಲ್ಲ ಚರ್ಚೆ ಮಾಡಿದ್ರೆ ಲೆಟರ್ ಕೊಡುತ್ತೆ, ಇವ್ರು ಯಾವಾಗ ಎಮರ್ಜೆನ್ಸಿ ಸೈಕ್ಲಿ ಅವರಾಗಿ ಬಂದಿದ್ದು ನಾನು ಅವ್ರು ಬೇಕಾದ್ರೆ ಯಾರು ಏನು ಬೇಕಾದ್ರೆ ಬೇಕಾದ್ರೆ ಮ್ಯಾಟಿಂಗ್ ಮಾಡ್ತೀವಿ. ನಾವು ಅವ್ರಿಗೆ ಒಂದು ಜಾಗ ಕೊಡೋದು ಇರಲ್ಲ, ಒಂದು ರೊಕ್ಕ ಕೊಡೋದು ಇರಲ್ಲ. ಅವರೇ ಬಂದು ನಮ್ಮ ಮನೆಗೆ ಬಂದು ಹೇಳಿ ರಿಕ್ವೆಸ್ಟ್ ಮಾಡಿ ಆಮೇಲೆ ಸೈ ಮಾಡಿ ಮತ್ತೆ ಹಿಂದ್ಗಡೆ ಬಂದು ಇವರಕ್ಕೆ ಬೇರೆ ಪರಿಹಾರ ಕೊಡೋಕ್ಕೇನಿದ್ರು ರೊಕ್ಕ ಕೊಡಿಸಿ ಅದ ಮಾಡ್ಕೊಂಡಿದ್ರು ರೊಕ್ಕ ಕೊಡ್ತೀವಿ. ನಾವು ಹೇಳಿದೀವಿ ನಿಮ್ಮ ಬಿ ಜೆ ಪಿ ಅವರು ಇದ್ದಾರೋ ನಿಮ್ಮ ಕಾಂಗ್ರೆಸ್ ಅವರು ಇದ್ದಾರೋ ನಿಮ್ಮ ಹೇಳಿದ್ರು ಅವರೇ ಫೋನ್ ಬಂದಾರ. ನಾವ್ ಹೇಳಿದ್ವಿ ಘೋಷ ಮಾಡಿ ಇಲ್ಲ ಕೌನ್ಸಿಲ್ ಮೀಟಿಂಗ್ ಕರೆದು ಕೌನ್ಸಿಲ್ ನಾಗ ಆ ನಿರ್ದೇಶವಾಗ 11 ತಾಸು ಇಟ್ಟಿದ್ವಿ ನಮ್ಮ ಕಾರ್ಪೊರೇಟರ್ಗಳಿಗೆ 11